ಬಿಗ್ ಬಾಸ್ ಎಸ್ ನನಗೆ ಆಕ್ಚುಲಿ ಇದಕ್ಕಿಂತ ಮುಂಚೆ 3 times ಎಲ್ಲ ಬಂದ ಓಕೆ ಅಲ್ಸಿದ ಕ್ಯಾಮ್ ಓಕೆ ಇದಕ್ಕಿಂತ ಮುಂಚೆ ಆಲ್ರೆಡಿ 3 ಸಲ ಬಿಗ್ ಬಾಸ್ ಆಫರ್ ಬಂದಿದೆ ನಾಟ್ ನೌ ಈ ವರ್ಷ ನನಗೆ ಬರಲಿಲ್ಲ ಇದಕ್ಕಿಂತ ಮುಂಚೆ 3 times ಬಂದಿದೆ ಬಟ್ ಯಾವಾಗಲೂ ಏನಾಗಿದೆ ಅಂತಂದ್ರೆ ನಾನು ಹರ್ ಹರ್ ಮಹಾದೇವ್ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗಿಂದ ಎವ್ರಿ ಇಯರ್ ನಾನು ಒಂದೊಂದು ಸೀರಿಯಲ್ ಮಾಡ್ಕೊಂತಾ ಹೋಗ್ತಾ ಇದ್ದೀನಿ ಅಂಡ್ ನಾನು ಸೀರಿಯಲ್ ಮಿಡ್ಲ್ ಅಲ್ಲಿ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನಾನು ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಅದರ ಮಧ್ಯೆ ಬಿಗ್ ಬಾಸ್ ಬಂದ್ರೆ ನಾನು ಹೇಗೆ ಬಿಟ್ಟು ಹೋಗಕ್ಕಾಗುತ್ತೆ ಹೇಳಿ ಬಿಕಾಸ್ ನಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ ನಮ್ಮ ಕಾಂಟ್ರಾಕ್ಟ್ ಇರುತ್ತೆ ಅಂಡ್ ಐ ಡೋಂಟ್ ಥಿಂಕ್ ಸೋ ಲೈಕ್ ಪ್ರೊಫೆಷನಲಿ ನನಗೆ ಒಂದು ಕೆಲಸ ಮಾಡುವಾಗ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಒಪ್ಪಿಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಸೋ ನಾನು ಯಾವಾಗ ಫ್ರೀ ಇರ್ತೀನಿ ಲೈಕ್ ಇವಾಗಲೂ ಐ ಆಮ್ ಆಕ್ಯುಪೈಡ್ ನೀವು ನನಗೆ ರಾಗ ಆಗಿ ಮನಸ್ಸೆಲ್ಲ ನೀನೆಲ್ಲ ನೋಡ್ತಾ ಇದ್ದೀರಾ ಸೋ ಈಗಲೂ ನನಗೆ ಆಫರ್ ಬರ್ತಿದ್ರೆ ಐ ವುಡ್ ನಾಟ್ ಹ್ಯಾವ್ ಎಕ್ಸೆಪ್ಟೆಡ್ ಇಟ್ ಬಿಕಾಸ್ ಆಲ್ರೆಡಿ ಒಂದು ಕೆಲಸ ಮಾಡ್ತಿದ್ದೀನಿ ಒಂದು ಕೆಲಸ ಕೈಯಲ್ಲಿ ಇಟ್ಕೊಂಡು ಅದನ್ನು ಬಿಟ್ಟು ಬೇರೆ ಕೆಲಸ ಒಪ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಸೊ ಎಸ್ ಫ್ರೀ ಇದ್ದಾಗ ಹೋಗ್ತೀನಿ ನಾನು ಹೇಳಿದ್ನಲ್ವಾ ನೋಡಕ್ಕೆ ಸ್ಕ್ರೀನ್ ಅಲ್ಲಿ ತುಂಬಾ ಸೈಲೆಂಟ್ ಬಾಯಿ ತೆಗೆದ್ರೆ ಬಾಯಿ ಬಡಕಿ ಸೊ ಅವ್ರು ಅನ್ಕೊಂಡಿರ್ತಾರೆ ಈ ಹುಡುಗಿ ಎಲ್ಲ ಸೈಲೆಂಟ್ ಆಗಿದ್ದಾಳೆ ಬಿಗ್ ಬಾಸ್ ಅಲ್ಲಿ ಕರೆಯೋಣ ನೋಡೋಣ ಏನೇನ್ ಮಾತಾಡ್ತಾಳೆ ಅಂತ ಅದಕ್ಕೆ 3 ಸಲ ಕರೆದ್ರು ಹೀರೋ ಬಗ್ಗೆ ಎಸ್ ಹೀರೋ ನೀವು ನೋಡಿ ಅವ್ರ ಆಲ್ರೆಡಿ ನೀವು ಮಹಾಕಾಲಿಯಲ್ಲಿ ಹಾಗೂ ಶನಿಯಲ್ಲಿ ಮಹಾದೇವಾಗಿ ನೋಡಿದ್ದೀರಾ ನೋಡಿ ಮಿಲನ ಹೇಗೆ ನೋಡಿ ಮಹಾಕಾಲಿಯಲ್ಲಿ ಮಹಾದೇವ ಹರ್ ಹರ್ ಮಹಾದೇವ್ ಅಲ್ಲಿ ಪಾರ್ವತಿ ನಾವಿಬ್ರು ಒಂದಾಗ್ಬೇಕಂತಂದ್ರೆ ಆ ದೇವರೇ ಬರ್ದ್ ಕಳಿಸಿದ್ದಾರೆ ಅನ್ಸುತ್ತೆ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಇಸ್ ಅ ವೆರಿ ನೈಸ್ ಪರ್ಸನ್ ಆಕ್ಚುಲಿ ನನಗೆ ರೆಫರ್ ಮಾಡಿದ್ದು ನಾನು ಹೇಳಿದ್ನಲ್ವಾ ನನಗೆ ರೆಫರ್ ಮಾಡಿದ್ದೆ ಅವರು ಬಟ್ ಅವ್ರು ರೆಫರ್ ಮಾಡಿದ್ದಾರೆ ಅಂತ ನಮ್ಮ ಡೈರೆಕ್ಟರ್ ತಗೊಂಡ್ಲಿಲ್ಲ ಲುಕ್ ಟೆಸ್ಟ್ ಮಾಡಿದ್ರು ಆಮೇಲೆ ನನಗೆ ತಗೊಂಡ್ರು ಇಸ್ ಅ ವೆರಿ ನೈಸ್ ಗೈ ನೀವು ಆಕ್ಟಿಂಗ್ ಅಲ್ಲೂ ನೋಡಿದ್ದೀರಾ ತುಂಬಾ ಮೂವೀಸ್ ಮಾಡಿದ್ದಾರೆ ಸೀರಿಯಲ್ಲೂ ಮಾಡಿದ್ದಾರೆ ಎಲ್ಲರೂ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ ಅಂಡ್ ಹಿ ಹ್ಯಾಸ್ ಅ ವೆರಿ ನೈಸ್ ಬೇಸ್ ವಾಯ್ಸ್ ಹೀರೋ ಅಷ್ಟೇ ಅಲ್ಲ ಸಾಂಗ್ ಕೂಡ ಬರೆದಿದ್ದಾರೆ ಅಂಡ್ ನಮ್ಮ ಡೈರೆಕ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಟ್ರೇಲರ್ ಅಲ್ಲಿ ನೋಡಿದ್ದೀರಾ ವಿಭಿನ್ನವಾಗಿ ಸ್ಮೈಲ್ ಮಾಡ್ತಿದ್ದಾರೆ ಆಮೇಲೆ ಫೈಟ್ ಮಾಡ್ತಾ ಇದ್ದಾರೆ ಐ ಮಸ್ಟ್ ಸೇ ಹಿ ಇಸ್ ವೆರಿ ವೆರಿ ಟ್ಯಾಲೆಂಟೆಡ್ ಅಂಡ್ ಯೆಸ್ ನಾವು ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಅರ್ಜುನ್ ನಿಮ್ಗೆ ನೀವು ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆಮೇಲೆ ಈ ಪ್ರಮೋಷನ್ಗೆ ಒಂದ್ ಕಳೆ ಬರ್ತಾ ಇತ್ತು ಅಂತ ಹೇಳ್ತೀನಿ ತುಂಬಾ ಗಾಸಿಪ್ಗಳಲ್ಲಿ ಹೆಸರು ಬಂದಿದೆ ಬಟ್ ಯಸ್ ಪಾಸಿಟಿವ್ ಗಾಸಿಪ್ ಅಲ್ಲಿ ಹೆಸರು ಬಂದಿದೆ ಅಂಡ್ ಗಾಸಿಪ್ ನೀವೇ ಹೇಳಿದ್ರಿ ಇಟ್ಸ್ ಅ ಗಾಸಿಪ್ ಗಾಸಿಪ್ ಅಂದ್ರೆ ಏನು ನಾನೇನೋ ಹೇಳಿರ್ತೀನಿ ಅವರು ಓ ಹೌದಾ ಅವಳು ಹಿಂಗ್ ಮಾಡಿಲ್ಲ ಹಂಗ್ ಮಾಡಿದ್ಲಂತೆ ಅದು ಬೇರೆಯವ್ರ ಹತ್ರ ಹೋಗುತ್ತೆ ಸೊ ಗಾಸಿಪ್ ನೀವೇ ಹೇಳ್ಬಿಟ್ರಿ ಅದು ಟ್ರುತ್ ಅಲ್ಲ ಇಟ್ಸ್ ಅ ಗಾಸಿಪ್ ಒಬ್ರು ಏನೋ ಹೇಳ್ತಾರೆ ಇನ್ನೊಬ್ರು ಏನೋ ಹೇಳ್ತಾರೆ ಅದಕ್ಕೆ ಒಂದು ಎರಡು ನೀವು ಬಂದು ನನಗೆ ಕೇಳಿ ಸರ್ ನಾನೇ ಹೇಳ್ತೀನಿ ಮೇಡಮ್ ನಾನು ಇದು ನ್ಯೂಸ್ ಕೇಳಿದೆ ಮೇಡಮ್ ಹಿಂಗಂತೆ ನಿಜನಾ ಮೇಡಮ್ ಅಂದರೆ ಅಯ್ಯೋ ಇಲ್ಲ ಸರ್ ಅಂತ ನಾನೇ ಹೇಳ್ಬಿಡ್ತೀನಿ ಸರ್ ನಿಜ ಇದ್ರೂ ಹೇಳ್ತೀನಿ